ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವಯಮ್ಮಾಯ್ ಅಥವಾ ಮಲ್ಲಪ್ಪ ಜ್ಯೋತಾವ. ಈ ದಿನ ಒಂದು ವಿಶಿಷ್ಟವಾದಂಥ ವ್ಯಕ್ತಿ, ಸಾಧಕ, ಜೀವನದಲ್ಲಿ ಹೋರಾಟ ಮಾಡಿ ಮೇಲೆಬಂದಂಥ ಶಿಕ್ಷಕ, ಕವಿ, ಕಲಾಕಾರ, ಮಕ್ಕಳ ಸಾಹಿತಿ, ಅನೇಕ ಬಿರುದಾವಳಿಗಳನ್ನು ಪಡೆದಂತಹ ನಮ್ಮ ಡಾಕ್ಟರ್ ಲಕ್ಷ್ಮಣ್ ಸಾಬು ಚೌರಿಯವರ ಕುರಿತಾಗಿ ಅವರ ಮಿತ್ರರು, ಅವರ ಆತ್ಮೀಯರು ಈ ತಮಗೆ ಅನಿಸಿದಂಥ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದೀರಾ. ಅದಕ್ಕಾಗಿ ಒಂದು ಹಲವು ಕ್ಷೇತ್ರಗಳ ನಮ್ಮ ಮಿತ್ರರು ಬರ್ತಾ ಇದ್ದಾರೆ. ಅದರ ಮೊದಲನೇದಾಗಿ ನಮ್ಮ ಪ್ರೀತಿಯ ಈಶ್ವರ್ ಚಂದ್ರ ಬೆಟಗೇರಿ ಅವರು, ಇವರಿದ್ದಂಥವರು ನಮ್ಮ ಲಕ್ಷ್ಮಣ್ ಚೌರಿ ಅವ್ರ ಸಲುವಾಗಿ ಏನು ಹೇಳ್ಬೋದು? ಮೊದಲನೇ ಪ್ರಶ್ನೆ, ಚೌರಿಯವರ ನಿಮ್ಮ ಗೆಳೆತನ ಯಾವಾಗಿನಿಂದ? ಭಾಳ ಸಂತೋಷ, ನಮಸ್ಕಾರ. ಸುಶೀಲ ಗುಣವಂತ ಶಿಕ್ಷಣದ ಸಂತ ಡಾಕ್ಟರ್ ಎಲ್ ಎಸ್ ಚೌರಿ ಅವರು ನಮ್ಮ ಸ್ನೇಹಿತರಂತ ಹೇಳಲಿಕ್ಕೆ ಭಾಳ ಅಭಿಮಾನ ಅನಿಸ್ತದೆ. ಇವರು ನನಗೆ ಪರಿಚಯವಾದದ್ದು ಕುಡಚಿಯ ಒಂದು ರಾಜ್ಯೋತ್ಸವದ ಒಂದು ಸಂದರ್ಭದೊಳಗೆ. ಅತ್ಯಂತ ಸೀದಾಸಾದ ಶಿಸ್ತಿನ ಸಿಪಾಯಿ ಅಂತಿರುವಂಥ ಶಿಕ್ಷಕರು ಇವರು ರೀ, ಲಕ್ಷ್ಮಣ ಚೌರಿಯವರು. ಮತ್ತು ಕುಡಚಿಯ ಒಂದು ನೆಲದಲ್ಲಿ ಕನ್ನಡದ ಮಹತೆಯನ್ನು ತಿಳಿಸಿ, ಕನ್ನಡವನ್ನು ಅಲ್ಲಿ ಬಿತ್ತಿ, ಎಲ್ಲವೂ ಕನ್ನಡಮಯವಾಗಿ ಆಗಲಿಕ್ಕೆ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿದಂತಾರೆ ಈ ಅಪ್ರತಿಮ ಕನ್ನಡದ ಅಭಿಮಾನಿ ಎಲ್ ಎಸ್ ಚೌರಿಯವರು ರಾಜ್ಯೋತ್ಸವದ ಸಂದರ್ಭದೊಳಗೆ ನನಗೆ ಹೆಂಗೆ ಭೇಟಿಯಾದ್ರೆ ಅಂತಂದರೆ, ಸರ್, ನೀವು ಕಲಾವಿದರು, ನಮ್ಮ ಕುಡಚಿ ರಾಜ್ಯೋತ್ಸವದಾಗ ಕನ್ನಡದ ತಾಯಿ ಭುವನೇಶ್ವರಿಯವರು ಇದರಿಂದ ಮೆರವಣಿಗೆಯೊಳಗೆ ಬರಬೇಕು ಅಂದಾಗ ರೀ ಭಾಳ ಸಂತೋಷ ಆಯ್ತು ರೀ. ಈಗ ಅವಾಗ ಪರಿಚಯ ರೀ, ಸುಮಾರು 20 ವರ್ಷಗಳ. ಈಗ ನೀವು ಕಲಾಕಾರರು, ಅವರು ಶಿಕ್ಷಕರು, ಅವರು ನಿಮ್ಮ ಪಾರಿಜಾತದ ಬಗ್ಗೆ ಆಗಿರ್ಬೋದು, ಕಲೆಯ ಬಗ್ಗೆ ಆಗಿರ್ಬೋದು, ಏನು ಅಭಿಪ್ರಾಯ ಹೊಂದಿದ್ದಾರೆ? ನಿಜಕ್ಕೂ ಸರ, ಈ ಕನ್ನಡದ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮಗಳನ್ನು ತಮ್ಮ ಶಾಲೆಯಲ್ಲಿ, ಅಜಿತ್ ಬಾಣಿ ಶಾಲೆಯಲ್ಲಿ ಸರ್ ಆಯೋಜನೆ ಮಾಡ್ತಾಯಿದ್ರು ಅಂದರೆ, ಇವತ್ತಿನ ಮಕ್ಕಳಿಗೆ ನಮ್ಮ ಒಂದು ಕನ್ನಡದ ಬಯಲಾಟಗಳ ಕುರಿತು, ನಾಟಕ ಕುರಿತು ಒಂದು ಪರಿಚಯ ಮಾಡುವಂಥ ಕಾರ್ಯವನ್ನು ರೀ ತಮ್ಮ ಶಾಲೆಯಲ್ಲಿ ಆಗಾಗ ಮಾಡ್ತಾಯಿದ್ದಾರೆ. ಹೀಗಾಗಿ ಸರ್, ನಮ್ಮ ಎಲ್ ಎಸ್ ಚೌರಿ ಸರ್ ಅವರನ್ನು ನಾನು ಹಲವಾರು ಬಾರಿ ರೀ ಅವರ ಶಾಲೆಗೆ ಕರೆ ಕಳಿಸ್ರಿ, ಅವರ ಶಾಲೆಯ ಮಕ್ಕಳಿಗೆ ರೀ ಕಲೆಗಳ ಕುರಿತು ವಿವರಣೆಯನ್ನು ನೀಡುವುದರ ಜೊತೆಗೆ ರೀ ನಾವು ಏಕಪಾತ್ರಾಭಿನಯ ಮೂಲಕ ರೀ ಅಂದರೆ ಪ್ರಾತ್ಯಕ್ಷಿಕೆಯನ್ನು ಕೊಟ್ಟು ಮಕ್ಕಳಲ್ಲಿ ಕಲೆ ಅಭಿರುಚಿಯನ್ನು ಬೆಳೆಸುವಂಥ ಕಾರ್ಯಕ್ಕಾಗಿ ಸರ್ ನಮ್ಮನ್ನು ಕರೆಸಿದ್ದರಂದರೆ ಅಲ್ಲಿ ಮಕ್ಕಳಿಗೂ ಕೂಡ ನಮಗೂ ಕೂಡ ಒಂದು ಒಳ್ಳೆಯ ಒಂದು ನೆನಪಿದೆ ರೀ. ಅಂದರೆ ನಿಮ್ಮದು ಅವ್ರದ್ದು ಕಲೆ ಮತ್ತು ಶಿಕ್ಷಣ ಎರಡೂ ಒಂದು ಸಮ್ಮಿಳನವಾಗಿ ಬೆಳೆದಂಥ ಮಿತ್ರತ್ವ ಸರ್. ಈ ಸಂದರ್ಭದಲ್ಲಿ ಸರ್ ನಾವು ಯಾಕಂದ್ರೆ ಸರ್ ನಮ್ಮ ಒಂದು ಈ ವಿಶೇಷವಾದಂಥ ಈ ಒಂದು ಕಲೆಗಳು, ಯಾಕಂತ ಇವರ ಒಂದು ಅಳಿವಿನ ಅಂಚಿನಲ್ಲಿ ಇರ್ತಕ್ಕಂಥ ಕಲೆಗಳು ಮಕ್ಕಳಿಗೆ ಬೋಧನಾರೂಪದಿಂದ ರೀ ನಮ್ಮ ಶ್ರೀಕೃಷ್ಣ ಪಾರಿಜಾತ ಮೊದಲುಗೊಂಡ್ರು, ಉತ್ತರ ಕರ್ನಾಟಕದ ಕಲೆಗಳ ರಾಜ, ಆಮೇಲೆ ಸತ್ಯವಾನ ಸಾವಿತ್ರಿ, ನಿಜಗುಣ ಶಿವಯೋಗಿ, ರಾಮಾಯಣದ ಲವಕುಶ, ಮುಂದೆ ಸಂಗ್ಯಾಬಾಳ್ಯ, ಬಲವಂತ ಬಸವಂತ, ಅಲ್ಲಮ್ಮ ಪ್ರಭು, ಮಾಯಾಟ, ಯೋಗಶಕ್ತಿ, ಸರ್ವಮಂಗಲ, ಇಂಥ ಎಲ್ಲ ಒಂದು ಹಲವಾರು ಬಾರಿ ಅವ್ರ ಶಾಲೆಗೆ ಹೋಗಿನ್ರಿ. ಹೋಗಿ ಒಂದೊಂದು ವಿಷಯದ ಮೇಲೆ ಮಕ್ಕಳಿಗೆ ಜಸ್ಟ್ ಅವ್ರ ಜೋಡಿ ನಾವು ಪ್ರಾತ್ಯಕ್ಷಿಕೆ ಕೊಡುವುದರ ಜೊತೆಗೆ ರೀ ಮಕ್ಕಳ ಜೋಡಿ ಸಂವಾದಗಳನ್ನು ಏರ್ಪಾಡು ಮಾಡಿದ್ರಿ. ಅಂದರೆ ಮಕ್ಕಳಲ್ಲಿ ಕೆಲವೊಂದು ಸುಪ್ತ ಪ್ರತಿಭೆಗಳಿರ್ತಾವೆ ರೀ, ಆ ಪ್ರತಿಭೆಗಳಲ್ಲಿ ಸಂವಾದ ಮಾಡುವುದರಿಂದ ರೀ ಅವರಲ್ಲಿರುವ ಕಲಾ ಸಂವರ್ಧನೆಗೆ ಇದು ಸಹಕಾರಿಯಾಗಿದೆ ರೀ. ಆ ನಿಟ್ಟಿನಲ್ಲಿ ನಾವು ಚೌರಿಯವರುಗಳಿಗೆ ಒಂದು ಅಭಿನಂದನೆಗಳನ್ನು ಹೇಳಬೇಕು ಸರ್. ತಾವು ಬಂದ್ರಿ, ಅವ್ರ ಬಗ್ಗೆ ಹೇಳಿದ್ರಿ, ಸಂತೋಷ. ಧನ್ಯವಾದಗಳು. ಧನ್ಯವಾದಗಳು ಸರ್ ನಮಗೂ ಕೂಡ.